ಕೇರಳದ ವಯನಾಡಿನಲ್ಲಿ ನಡೆದಿರುವಂತಹ ದುರಂತದಲ್ಲಿ ಸಾವನ್ನಪ್ಪಿರುವಂತಹವರ ಪೈಕಿ ಕನ್ನಡಿಗರೂ ಸೇರಿದ್ದಾರೆ. ಈ ಪೈಕಿ ಸಿಎಂ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ, ಸಾಂತ್ವನವನ್ನ ಹೇಳಿದ್ದಾರೆ. ಕೇರಳದ ವಯನಾಡಿನಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ, ಸಂತ್ರಸ್ತರಿಗೆ ದೂರವಾಣಿ ಮೂಲಕ ಸಾಂತ್ವನ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕುಟುಂಬಸ್ಥರೊಂದಿಗೆ ಮಾತನಾಡಿ ವಿವರವನ್ನು ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೆಪ್ಪಾಡಿಯ ಕಾಳಜಿ ಕೇಂದ್ರದಲ್ಲಿರುವಂತಹ ವೃದ್ಧೆಯ ಜೊತೆ ಮಾತನಾಡಿದ್ದಾರೆ, ಅವರ ನೋವನ್ನು ಆಲಿಸಿದ್ದಾರೆ, ಜೊತೆಗೆ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು ಸರ್ಕಾರದ ವತಿಯಿಂದ ಅದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಮೂಲತಃ ಮೈಸೂರಿನ ಉಕ್ಕಲಗೆರೆ ಗ್ರಾಮದವರಾಗಿದ್ದಂಥ ವೃದ್ಧೆ ಅವರು ತಮ್ಮ ಕುಟುಂಬದ 9 ಜನರನ್ನು ಕಳೆದುಕೊಂಡಿದ್ದಾರೆ. ಆ ತಾಯಿ ಮಹಾದೇವಿ ಅಂತ ಆಕೆ, ಮಹಾದೇವಿ ಜೊತೆಗಿದ್ದಂಥ ಚೈತ್ರ ಎಂಬುವರ ಜೊತೆಗೂ ಕೂಡ ಸಿಎಂ ಮಾತನಾಡಿದ್ದಾರೆ. ಸೂಕ್ತ ನೆರವಿನ ಭರವಸೆಯನ್ನು ಸಿದ್ದರಾಮಯ್ಯ ಒದಗಿಸಿದ್ದಾರೆ. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ನಾನು ಒಬ್ಬ ಮಿನಿಸ್ಟರು ಅಧಿಕಾರಿಗಳನ್ನು ಕಳಿಸಿದ್ದೀನಿ ಅಲ್ಲಿಗೆ. ಓ ಸರ್, ಮಿನಿಸ್ಟರ್ ಸಿಕ್ಕಿಲ್ಲ ನೀವು ಸರ್, ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದ್ರೆ ಏನೂ ಇಲ್ಲ ಸರ್, ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ, ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊರಟವ್ರಿಂದ ಆಯ್ತು ಸರ್, ದೊಡ್ಡ ಮನ್ಸು ಮಾಡಿ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ, ನಮ್ಮ ಅಕ್ಕ 9 ಮಕ್ಕಳು ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಅವ್ರು ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. ಹಾ, 18 ವರ್ಷ ಅಂದ, ನನಗೆ 18 ವರ್ಷದ ಬಂದದ್ದು, ಈಗ 60-70 ವರ್ಷ ಆಯ್ತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಹತ್ರ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ಕಾಟಕ್ಕೆ ಬಂದ, ಕಾಫಿ ತೋಟಕ್ಕೆ ಬಂದದ್ದು ನಾನು. ನೀಲ್ಗಿರಿ ಮನೆ 3 ಮನು, 3 ಆಳ ಮನೆ, 3 ಮನು ಮಟ್ಟ ಆಗೋಯ್ತು, ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. 9 ಜನ, 9 ಜನ ಸಿಕ್ಕನೂ ಇಲ್ಲ, 9 ಜನ ನೀರು ಹೊಡ್ಕೊಂಡೋಯ್ತು. ಒಂದು ಮಾತ್ರ ಸಿಕ್ತು ಮೊಮ್ಮಗಳು ಮಾತ್ರ ಸಿಕ್ಕದ. ಎನ್ನಜಿನ ಒತ್ತಾರ ಅಡ್ಕ ಮಾಡ್ತು, ಇನ್ನು ಬಾಕಿಯವ್ರು ಸಿಕ್ಕಲೇ ಇಲ್ಲ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ, ನಮ್ಮ ಅಕ್ಕ 9 ಮಕ್ಕಳು ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಅವ್ರು ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. 18 ವರ್ಷ ಅಂದ, ನನಗೆ 18 ವರ್ಷದ ಬಂದದ್ದು, ಈಗ 60-70 ವರ್ಷ ಆಯ್ತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಹತ್ರ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ಕಾಟಕ್ಕೆ ಬಂದ, ಕಾಫಿ ತೋಟಕ್ಕೆ ಬಂದದ್ದು ನಾನು. ನೀಲ್ಗಿರಿ ಮನೆ 3 ಮನು, 3 ಆಳ ಮನೆ, 3 ಮನು ಮಟ್ಟ ಆಗೋಯ್ತು,